ನೋಡಿ ಇಲ್ಲಿ ಆಶ್ರಯ ಮನೆ ಯೋಜನೆಯಲ್ಲಿ ಅಧಿಕಾರಿಗಳು ಮಹಾ ಎಡವಟ್ಟನ್ನು ಮಾಡ್ಬಿಟ್ಟಿದ್ದಾರೆ ಜನಪ್ರತಿನಿಧಿ ಅಧಿಕಾರಿಗಳ ಎಡವಟ್ಟಿನಿಂದ ಬಡವರಿಗೆ ಈಗ ಸಂಕಷ್ಟದ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ನಿರ್ಮಾಣವಾಗಿದ್ದಂತ ಸಾವಿರದ ನಲವತ್ತೆಂಟು ಮನೆಗಳು ಒಂದೊಂದು ಆಶ್ರಯ ಮನೆಗಳು ಇಬ್ಬಿಬ್ಬರು ಫಲಾನುಭವಿಗಳಿಗೆ ಹಂಚಿಕೆ ಆಗ್ಬಿಟ್ಟಿದೆ ಹುಬ್ಬಳ್ಳಿ ಜಿಲ್ಲೆ ತಾರಿಹಾಳ ಗ್ರಾಮದ ಆಶ್ರಯ ನಿವಾಸಿಗಳಿಗೆ ಇದರಿಂದ ಸಮಸ್ಯೆ ಆಗಿದೆ ಎರಡ್ ಸಾವಿರದ ಮೂರು ಎರಡು ಸಾವಿರದ ನಾಲ್ಕರಲ್ಲಿ ನಿರ್ಮಾಣವಾಗಿ ಬಡವರಿಗೆ ಮಂಜೂರಾಗಿದ್ದಂಥ ಮನೆಗಳು ಇದೆ ಐನೂರ ಅರವತ್ತು ಮನೆಗಳನ್ನು ಬೇರೆ ಫಲಾನುಭವಿಗಳಿಗೆ ನೀಡಿರುವಂಥ ಅಧಿಕಾರಿಗಳು ಶಾಸಕ ಅರವಿಂದ್ ಬೆಲ್ಲದ ಕ್ಷೇತ್ರದ ಬಡ ಜನತೆಗೆ ಇತ್ತೀಚೆಗೆ ಇದೇ ಮನೆಗಳ ಹಂಚಿಕೆ ಆಗಿದೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮತ್ತೆ ಸರ್ವೆ ಮಾಡಿ ಇದೇ ಮನೆಗಳನ್ನ ಮತ್ತೊಬ್ಬರಿಗೆ ಹಂಚಿಕೆ ಮಾಡಿದ್ದಾರೆ ಅಧಿಕಾರಿಗಳ ಜನಪ್ರತಿನಿಧಿಗಳ ಹುಚ್ಚಾಟಕ್ಕೆ ನಿವಾಸಿಗಳ ಪರಿಸ್ಥಿತಿ ಮಾತ್ರ ಕಗ್ಗಂಟಾಗ್ಬಿಟ್ಟಿದೆ ಪ್ರತಿನಿತ್ಯವೂ ಒಂದೇ ಮನೆಗಾಗಿ ಎರಡೆರಡು ಕುಟುಂಬಗಳಲ್ಲಿ ಮಹಾ ಯುದ್ಧನೇ ನಡೀತಾ ಇದೆ ಸಾವಿರದ ನಲವತ್ತೆಂಟು ಮನೆಗಳ ಪೈಕಿ ಐನೂರ ಅರ್ ಅರವತ್ತಕ್ಕೂ ಅಧಿಕ ಮನೆಗಳ ಹಂಚಿಕೆಯಲ್ಲಿ ಇದೇ ತರ ಏಳ್ವಟ್ಟಾಗಿದೆ ನೋಡಿ ಎಷ್ಟು ಎಷ್ಟು ಕಾಟಾಚಾರದ್ದು ಎಷ್ಟು ನಿರ್ಲಕ್ಷ್ಯದ ಕೆಲಸಗಳನ್ನು ಮಾಡ್ತಾರೆ ಅಂತ ಅಲ್ಲ ಸ್ವಾಮಿ ಅಧಿಕಾರಿಗಳಿಗೇನು ಕಾಮನ್ ಸೆನ್ಸ್ ಇರೋದಿಲ್ವಾ ಅಥವಾ ಜನಪ್ರತಿನಿಧಿಗಳಿಗೇನು ಕಾಮನ್ ಸೆನ್ಸ್ ಇರೋದಿಲ್ವಾ ಒಂದು ಇಬ್ರಿಗೆ ಕೊಟ್ಟು ಕೂರಿಸಿದ್ರೆ ಅವ್ರು ಇನ್ನೇನು ಮಾಡ್ತಾರೆ ಹೊಡೆದಾಟ ಮಾಡಿಕೊಳ್ಳದೆ ಮಹಾಯುದ್ಧ ಮಾಡಿದೆ ಇನ್ನೇನು ಏನ್ ಮಾಡೋದಕ್ಕೆ ಸಾಧ್ಯ ನೋಡಿ ಸರ್ಕಾರದ ಯೋಜನೆಗಳು ಅದು ಜನರಿಗೆ ರೀಚ್ ಆಗಲಿ ಜನರಿಗೆ ಒಳ್ಳೇದಾಗ್ಲಿ ಅಭಿವೃದ್ಧಿ ಆಗಲಿ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ತರೋದು ನೀವು ಆ ಯೋಜನೆಗಳನ್ನು ತರುವುದೇ ದೊಡ್ಡ ಸಾಹಸ ಮಗ ಅದರಲ್ಲೂ ನೀವು ನೆಟ್ಟಿಗೆ ಹಂಚಿಕೆ ಮಾಡೋದಕ್ಕೂ ನಿಮಗೆ ಯೋಗ್ಯತೆ ಇಲ್ಲ ಅಂತ ಅಂದರೆ ಪಾಪ ಜನ ಇನ್ನೇನು ಮಾಡ್ತಾರೆ ಹೇಳಿ ನೋಡಿ ಇವ್ರಿಗೆ ಎಷ್ಟು ಕೆಲಸವನ್ನು ನೆಗ್ಲೆಕ್ಟ್ ಮಾಡ್ತಾರೆ ಯೋ ಬೇಕಾಬಿಟ್ಟಿ ಮಾಡ್ತಾರೆ ಏನೋ ಬಂದಿದೆ ಅಂತೆ ಆಯಿತು ತಗೋ ಹಾಂ ಅದನ್ನು ಹಿಂದೆ ಯಾರಿಗೆ ಕೊಟ್ಟಿದ್ರು ಈಗ ಯಾರಿಗೆ ಕೊಡಬೇಕು ಇದ್ರ ಡಾಕ್ಯುಮೆಂಟ್ಸ್ ಏನಿದೆ ಇದು ಯಾರಿಗೆ ಸೇರಬೇಕಾಗಿದೆ ಹಿಂದಿನ ಅಧಿಕಾರಿಗಳಿಗೆ ಏನು ಕೆಲಸ ಮಾಡಿದ್ರು ನಾವೇನು ಫಾಲೋ ಅಪ್ ಮಾಡಬೇಕು ಇದ್ಯಾವುದೂ ಬೇಕಾಗಿಲ್ಲ ಒಟ್ಟು ರಾಸಿ ಕೆಲಸ ಮಾಡೋದು ಏನು ಅಂತ ಕೇಳಿದರೆ ಅದು ನಾನು ಈಗಿನ್ನೂ ಬಂದಿದ್ದೀನಿ ಇದು ಹಿಂದಿನವ್ರದ್ದು ಎಡವಟ್ಟು ನಮಗೆ ಗೊತ್ತಿರಲಿಲ್ಲ ಯಾಕೆ ನಿಮ್ಮ ಅಧಿಕಾರಿಗಳ ನಡುವೆ ಸಮನ್ವಯತೆ ಅನ್ನೋದಿಲ್ವಾ ಏನೋ ಒಂದು ಸಂಬಳ ಬರುತ್ತೆ ಮಾಡ್ತಿದ್ದೀವಿ ಅನ್ನೋದಾ ಇನ್ನು ಇಲ್ಲಿನ ಶಾಸಕರು ಇನ್ನೇನು ಕತೆನೋ ಗೊತ್ತಿಲ್ಲ ಈ ಥರದೊಂದು ಸಮಸ್ಯೆ ಇದೆ ಅಂತಂದಮೇಲೆ ನಿಮ್ಮ ಆಡಳಿತ ವರ್ಗದಿಂದಲೇ ಆಗಿದೆ ಅಂದಮೇಲೆ ಅದನ್ನು ಬಗೆಹರಿಸ್ಕೊಡ್ಬೇಕು ನೀವೇನೋ ಇಬ್ಬರು ಹೆಸರಲ್ಲಿ ಮಾಡಿಕೊಟ್ಟು ಸುಮ್ಮನೆ ಕುತ್ಕೊಬಿಡ್ತೀರಾ ಅವರಿಬ್ಬರೂ ಈಗ ಮಹಾಯುದ್ಧ ಮಾಡ್ತಾ ಇದ್ದಾರೆ ಅಂತ ಇನ್ನೇನು ಮಾಡ್ತಾರೆ ಪಾಪ ಸರ್ಕಾರದಿಂದ ಇಂಥ ಯೋಜನೆಗಳನ್ನು ಪಡ್ಕೊಳ್ಳೋದೇ ದೊಡ್ಡ ಹರಸಾಹಸ ಅದರಲ್ಲಿ ಬಂದಿರೋದು ಇಬ್ರು ಇಬ್ಬರು ಹೆಸರಲ್ಲಿ ಬಂದಿದೆ ಅಂದರೆ ನನಗೂ ಇದು ಬೇಕು ನನಗೂ ಇದು ಬೇಕು ಅಂತ ಪಟ್ಟು ಹಿಡ್ದೇ ಹಿಡಿತಾರೆ ಇದನ್ನು ಸರಿ ಮಾಡಬೇಕಲ್ವಾ ನೀವು ಹಂಚಿಕೆ ಮಾಡ್ಬೇಕಾದ್ರೆಂದ್ರೆ ನೆಟ್ಟಿಗೆ ಹಂಚಿಕೆ ಮಾಡಬೇಕಲ್ಲ ಸುಮಾರು ಐನೂರ ಅರವತ್ತಕ್ಕೂ ಅಧಿಕ ಮನೆಗಳ ಹಂಚಿಕೆಯಲ್ಲಿ ಇದೇ ಎಡವಟ್ಟು ಅಂತಂದರೆ ಒಂದೋ ಎರಡೋ ಅಂತಂದರೆ ಹೆಂಗೋ ಮಿಸ್ ಆಗಿರ್ಬೋದು ಬಿಡಿ ಪಾಪ ಅಧಿಕಾರಿಗಳು ನಮ್ಮಂಗೆ ಮನುಷ್ಯರು ಕೆಲಸ ಮಾಡ್ತಾ ಏನೋ ಸಮಸ್ಯೆ ಆಗಿರ್ಬೋದು ಅಥವಾ ಕೆಲಸದ ಒತ್ತಡ ಇರ್ಬೋದು ಅಥವಾ ಇನ್ನೊಂದು ಮತ್ತೊಂದು ಅಂತ ಹೇಳ್ಬೋದು ಐನೂರ ಅರವತ್ತಕ್ಕೂ ಹೆಚ್ಚು ಮನೆಗಳಲ್ಲೂ ಇದೇ ಎಡವಟ್ಟು ಅಂತ ಅಂದರೆ ಇದು ನಿದ್ದೆ ಮಾಡ್ತಾ ನಿದ್ದೆ ಮಾಡ್ತಾ ಮಾಡಿದ ಕೆಲಸನೇ ನಾವು ಮೋಸ್ಟ್ಲಿ

ನೀವು ಕರೆಸಿಲ್ಲ ನೀವು ಯಾವ ನೀವು ಕರ್ಕೊಡಿ ನೀವು ಮಾತಾಡ್ಕೊರಿ ನಮಗೆ ಸಂಬಂಧ ಇಲ್ಲ ಅಂದ್ರೆ ನಾನು ಮೂಲವಾದ ಓನರ ಇಲ್ಲಿ ಈಗೇನು ಮೊದಲೇ ಬಂದಿದ್ರಲ್ಲ ಅವ್ರಿಗಿಂತ ಮೊದ್ಲು ಅವ್ರ ಕೂಡ ನಾನು ಓನರ ನಮ್ಮ ಮನೆಗೆ ಹೋಗ್ತಾವೋ ಮ ಬೇರೆದ್ರು ಬಂದು ಇಲ್ಲಿ ಅನ್ನೋ ಉದ್ದೇಶಕ್ಕೆ ನಾವು ಮನೆ ಉಳಿಸಬೇಕು ನಮ್ಗೆ ಒಬ್ಬಳೆ ಮನಿ ಇಲ್ಲ ನಾವು ಬಡಗಿದಾಗ ಜೀವನ ಮಾಡತ್ತೇವೆ ಅಂತಂದು ಇಲ್ಲಿ ಬಂದು ಉಳಿದಿದ ನಮ್ಮ ಮನೆ ತಕ್ಕಾವೆ ಹೌದ್ರಿ ಇಲ್ಲಿ ಯಾರು ಇದ್ದಿದ್ದಿಲ್ಲ ಆ ಟೈಮ್ನಾಗ ಈಗ ಸದ್ಯಕ್ಕೆ ಎಲ್ಲರಿಗೂ ಅವ್ರ ಮನೆಯಾಗ ಯಾರಿಲ್ಲ ಅವ್ರಿಗೆ ಮನೆ ಹಾಕಿ ಪತ್ರ ಕೊಟ್ಟಿದ್ದಾರೆ ಗೌರ್ಮೆಂಟ್ನವ್ರು ಸರ್ಕಾರದ ಆದೇಶ ಪ್ರಕಾರ ಕೊಟ್ಟಾರ ಅದನ್ನು ಡ್ಯೂಪ್ಲಿಕೇಟ್ ಅಂತಂತಾರೆ ಈಗ ಆ ಮನಿ ಆ ಓನರ್ ಮನೆಗಳನ್ನ ಕೊಟ್ಟು ಅವರು ಪಾಪ ಹಾಳಾಗ್ತಾರೆ ಕರೆದು ಕೊಟ್ಟರೆ ಈಗ ಮನಿ ಅವ್ರ ಮನೆ ಹೆಸ್ರೇ ಹಾಕ್ಪತ್ರ ಬಂದಿಲ್ಲ ಬೇರೆ ಹೆಸರಲ್ಲೇ ಬಂದವ ಅನ್ನೋ ಉದ್ದೇಶಕ್ಕೆ ಇದನ್ನ ಇಷ್ಟೆಲ್ಲ ಗಲಾಟೆ ಮಾಡಿ ಅವ್ರಿಗೆ ನಾವು ಉಳ್ಕೋಬೇಕನ್ನೋ ಲೆಕ್ಕಕ್ಕೆ ಅವರು ಪ್ರಯತ್ನ ಪಡುತ್ತಾರೆ ಇದು ಮುಂದೆ ಅಜಾನಿಕೆ ಇದೇನಾರ ಹಾಕ್ಪತ್ರ ಸುಳ್ಳು ಅಂತ ಹೇಳತ್ತಾರಲ್ಲ ಇದೇನ ಸುಳ್ಳು ಅಂತಂದ್ರೆ ಅವಾಗ ನಾವು ಏನು ಮಾಡಬೇಕು ಗೌರ್ಮೆಂಟ್ ಆಫೀಸರ್ ಕೊಟ್ಟಿದ್ದಾರೆ ಅವ್ರಿಗೆ ನಾವೇನು ಸ್ಟ್ರೈಕ್ ಮಾಡಬೇಕು ನಾವು ಮಾಡ್ತೀವಿ ನಮಗೆ ನೂರಕ್ ನೂರ ಸತ್ಯ ಅದ ಯಾರ ಕೊಟ್ಟಿಲ್ಲ ಹೌದಾ ಇಲ್ಲಿ ಇದನ್ಯಾಯ ಅಂತ ನಮ್ ಬೇಡಿಕೆ ಐತೆ ಅಗ್ಲಿ ರಾತ್ರಿ ಇಲ್ಲಿ ಕಬ್ಲ್ದಾಗ ಏನು ಜೀವನ ಮಾಡ್ಯಾರ ಅವ್ರಿಗೆ ಇಲ್ಲೇ ಯಾರಿಗೆ ಅನ್ಯಾಯ ಆಗಬಾರ್ದು ಉಳಿದ ಹೊರಗಿನವರಿಗೆ ಬೇಕಾದ್ರೆ ಅವ್ರು ಬಂದಾಗ ಅವ್ರದ್ದು ಅವ್ರದ್ದು ಅನುಭವ ಅವ್ರು ಊಟ ಮಾಡ್ಲಿ ಸರ ನಾನು ಮೂಲವಾದ ಓನರ್ ಇಲ್ಲಿ ಈಗೇನು ಮೊದಲೇ ಬಂದಿದ್ರಲ್ಲ ಬಂದಿರಲಾ ಮೊದಲು ಮೊದ್ಲು ಅವ್ರ್ ಕೂಟ ನಾನು ಓನರ್ ಈಗ ನೋಡ್ರಿ ಭಾಳ ಅಂದ್ರೆ ಅಂದ್ರ ಅನ್ಯಾಯ ಅನ್ಯ ಇಲ್ಲಿ ಬರೋದು ರಾತ್ರಿ ಎಲ್ಲ ಹೊಡೆಯೋದು ಅವ್ರ ಮನೆ ಖಾಲಿ ಮಾಡಿಸೋದು ಇದನ್ನು ಮಾಡ್ಕೊಂತ ಹೋದ್ರೆ ನಾವು ಮಕ್ಳು ಮರಿ ಕಟ್ಕೊಂಡು ಎಲ್ಲಿ ಹೋಗಿ ಜೀವನ ಮಾಡೋಣ ಅದನ್ನು ಹೇಳ್ರಿ ಯಾಕಂದ್ರೆ ನಮ್ಗೆ ಇಟೀಟ ಏಳೇಳುವ ಆರಾರು ವರ್ಷದ ಮಕ್ಕಳನ್ನ ತೊಗೊಂಡು ಜಾಪಾಂಡ್ ಮಾಡ್ಕೊಂಡು ನಾವು ಈಗ ನಮ್ದಂತ ಒಂದು ನೆಲೆ ಆಗ್ಯತಂತ ನಾವು ಯಾವುದೋ ಒಂದು ಚಿಂತೆ ಬಿಟ್ಟು ನಾವು ಇದ್ವಿ ಈಗ ಬಂದು ಹಿಂಗೆ ರಾತ್ರಾತ್ರಿ ಬಂದು ಹೊಡೆಯೋದು ಅವ್ರನ್ನ ಹೊರಗೆ ಹಾಕೋದು ಚಾವಿ ಹಾಕೋದು ಹೋಗೋದು ಮಾಡಿದ್ರೆ ಮಕ್ಳು ಮರಿ ಎಲ್ಲಿ ಹೋಗ್ಬೇಕ್ರಿ ಹಂಗಾರೆ ನಮ್ಗೆ ಏನಿದೆ ನಾವು ಯಾ ಭಾಳ ಈಗ ಹದಿನೈದು ವರ್ಷ ಆತ್ರಿ ನಾವು ಇದ್ದ ಹಾ ಹದಿನೈದು ವರ್ಷ ಅದು ಇದ್ದರೂ ಯಾರೂ ಒಬ್ರು ಬರಲಿಲ್ಲ ಇಲ್ಲಿ ಈಗ ಬಂದ ಕೆಲಸ ನನ್ನ ಮನಿ ಐತಿ ನನ್ನ ಮನಿ ಐತಿ ಅಂತಂದ್ರೆ ಬಂದ್ ಕೆಲಸ ಈ ನಮನಿ ಮಾಡಿದ್ರೆ ಎದಕ್ ಬರ್ತೈತ್ರಿ ಹಂಗಾರ ಹಾಂ ಈಗ ತಮ್ಮ ನಾಲ್ಕು ಐದು ನಾಲ್ಕು ಐದು ಮನಿ ಇಟ್ಕೊಂಡಿರ್ತಾರೆ ಆ ಮನಿ ಬಿಟ್ಟು ಕೆರ್ಸ ಇಲ್ಲಿ ಬಂದು ಉಳ್ಕೊಬೇಕಾಗಿತ್ತು ಅವ್ರಿಗೆ ಅಂತಿದ್ರೆ ಒಂದು ಇದನ್ನ ಅಂತೇಳಿ ಇಮ್ಮ ತಮ್ಮದು ಅಲ್ಲಿದು ಇಟ್ಕೊಂಡ ಇಲ್ಲಿದು ಬೇಕಂತಂದ್ರ ಆಗೋದಿಲ್ಲ ಬಡವರು ಮತ್ತೆ ಎಲ್ಲಿ ಹೋಗುದು ಹೇಳ್ರಿ ಈಗ ನೋಡ್ರಿ ನಮ್ಗೆ ಬಹಳ ಅಂದ್ರ ನಿನ್ನೆ ವಾರ್ಡ್ ನಂಬರ್ ಮೂವತ್ತರಲ್ಲಿ ವಾರ್ಡ್ ನಂಬರ್ ಮೂವತ್ತೊಂದರಲ್ಲಿ ಹನ್ನೆರಡು ಗಂಟೆಗೆ ನಮ್ಗೆ ಒಂದು ಫೋನ್ ಮುಖಾಂತರ ಒಂದು ಕರೆ ಬಂದಿತ್ತು ನೀವು ಇಲ್ಲಿ ಮೇಡಮ್ ಅವರೇ ದಯಮಾಡಿ ಇಲ್ಲಿ ರಾಮನಗರಕ್ಕೆ ನೀವು ಬಂದು ಒಂದು ಸಲ ವಿಸಿಟ್ ಮಾರಿ ಮಾಡಿರಿ ನಮ್ಮ ಬಡ ಕುಟುಂಬಗಳಿಗೆ ತುಂಬ ಅನ್ಯಾಯ ಆಗಿದೆ ಅಂತ ನಮ್ಗೆ ಫೋನ್ ಮುಖಾಂತರ ನಮ್ಮ ಸದಸ್ಯರು ಫೋನ್ ಮಾಡಿದಾಗ ನಾವು ಅಲ್ಲಿ ವಿಸಿಟ್ ಮಾಡಿದ್ವಿ ಮಾಡಿದಾಗ ಭಾಳ ಮಂದಿ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಕೈಯಲ್ಲಿ ಪೇಪರ್ ಹಿಡ್ಕೊಂಡು ಬಂದಿದ್ದಾರೆ ನಮ್ಮ ಕಡೆ ಮೇಡಮ್ ಅವರೇ ನಾವು ಮೂಲ ಮಲಕ್ರಿ ನಾವು ಇಷ್ಟು ವರ್ಷದಿಂದ ನಾವು ಇದ್ದೀವಿ ಈಗ ಜಬರ್ದಸ್ತಿ ಎಮ್ ಎಲ್ ಎ ಸರ್ ಹೇಳ್ಕೊಂಡು ಬಂದು ನಮ್ಮನ್ನು ಒಡೆದು ಬಡದು ಹೊರಗಾಗ್ತಿದ್ದಾರೆ ಮತ್ತು ನಮ್ಗೆ ಜೀವ ಬೆದರಿಕನ್ನು ಹಾಕ್ತಿದ್ದಾರೆ ಅಂತ ಎಲ್ಲರೂ ಬಂದು ನಮ್ಗೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಅವ್ರ ಕಡೆ ಎಲ್ಲ ದಾಖಲಾತನೂ ನಾವು ತೊಗೊಂಡಿವಿ ಆ ಸಮಯದಲ್ಲಿ ನಾನು ಇಮ್ಮಿಡಿಯೇಟ್ಲಾಗಿ ನಮ್ಮ ಮಾಜಿ ಉಪಮಹಾಪೌರರಾಗಿರುವಂಥ ನಮ್ಮ ದೀಪಕ್ ಚುಂಜೂರು ಸರ್ಗೆ ನಾವು ಕರೆದಿದ್ದು ಫೋನ್ ಮಾಡಿ ಸರ್ ಇಲ್ಲಿ ಸಮಸ್ಯೆ ಭಾಳ ಆಗ್ತಿದೆ ನೀವು ಬರೀ ಅಂದಿದಾಗ ಇಮಿಡಿಯೇಟ್ಲಿ ಸಾಹೇಬ್ರನಲ್ಲಿ ಬಂದಿದ್ದರು ಬಂದು ಅವ್ರದ್ದೆಲ್ಲ ಸಮಸ್ಯೆ ಆಲಿಸಿ ಅವರು ಅದ್ರ ಬಗ್ಗೆ ಈಗ ವಿಸ್ತಾರ ಒಂದು ಅದ್ರ ಬಗ್ಗೆ ಒಂದು ಮಾಹಿತಿ ಹೇಳ್ತಾರೆ ಆಮೇಲೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಅಲ್ಲಿದ್ದಾರೆ ಅವರು ಎಲ್ಲರೂ ಒಂದು ಸಾವಿರ ನಲ್ವತ್ತೆಂಟು ಮನಿ ಅದವರಲ್ಲಿ ಅದರಲ್ಲಿ ಅರ್ಧಕ್ಕರ್ಧ ಮಂದಿ ಬೇರೆ ಬೇರೆಯವ್ರು ಬಂದರೆ ಬಿ ಜೆ ಪಿ ಎಮ್ ಎಲ್ ಎ ಆಗಿರುವಂಥ ಅರವಿಂದ್ ಬೆಲ್ಲದವರ ಆಪ್ತರ್ರಿ ಆಪ್ತರವರ ಮಂದಿಗೆಲ್ಲ ಅಲ್ಲಿ ಆ ರಾಮನಗರದಲ್ಲಿ ಮನೆ ಕೊಟ್ಟಿದ್ದಾರೆ ನಮಗೆಲ್ಲ ಕಂಡು ಬಂದಿದೆ ನಾವು ಅದಕ್ಕೆ ಈಗ ಇಮಿಡಿಯೇಟ್ಲಾಗಿ ನಾವು ಇವತ್ತು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರ್ಗು ನಾವು ದೂರು ಕೊಟ್ಟಿದ್ವಿ ಇದ್ರ ಬಗ್ಗೆ ನೀವು ಸರ್ವೆ ಮಾಡಬೇಕು ನೀವೇ ಡಿಸಿಷನ್ ಕೊಡಬೇಕಂಥೇಳಿ ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಚನ್ನಲ್ ಅವ್ರಿಗೂ ನಾವು ನಿನ್ನೆ ಅರ್ಜಿ ಕೊಟ್ಟಿದ್ವಿ ಈ ಥರ ಮನೆಗೆ ಬಂದು ಜೀವ ಕೊಡ್ತಿದ್ದಾರೆ ಅಂತ ಹೇಳಿ ನಾವು ಕೊಟ್ಟಿದ್ವಿ ಯಾಕಂದ್ರೆ ನಮ್ಮಲ್ಲಿ ವಿಡಿಯೋ ಇದ್ದಾವೆ ಮತ್ತು ಅವ್ರು ಯಾವ ಥರ ಬೈತಿದ್ದಾರೆ ಅವ್ರನ್ನ ಮರ್ಡ್ರ್ ಮಾಡ್ತೀವಿ ನಿಮ್ಗೆ ಸಾಯಿಸ್ತೀವಿ ಅಂತ ಖುಲ್ಲ ಹೇಳ್ತಿದ್ದಾರೆ ನಾವು ಬೆಲ್ಲದವ್ರ ಕಡೆಯಿಂದನೇ ಬಂದಿದ್ದೀವಿ ಅಂತ ಅವರು ಹೇಳಕತ್ತಿದ್ದಾರೆ ಅದಕ್ಕಂತೇಳಿ ನಾವು ಪೊಲೀಸ್ ಸ್ಟೇಷನ್ಗೂ ಹೋಗಿ ಬಂದಿದ್ದೀವಿ ಮತ್ತು ಇಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಿಗೂ ನಾವು ಈಗ ಮನವಿ ಕೊಟ್ಟು ಮೂವತ್ತೊಂದನೇ ವಾರ್ಡ್ನಲ್ಲಿ ರಾಮನಗರ ಮತ್ತು ಜಗದೀಶ್ ನಗರ ವಾಜಪೇಯಿ ನಗರ ಇಲ್ಲಿ ಮನೆಗಳ ಸಮಸ್ಯೆ ಭಾಳ ದಿನದಿಂದನೂ ಇದು ಹಾಕ್ಕೊತ ಬಂದಾವ ಆದರೆ ಹೋದ ಒಂದು ಇಪ್ಪತ್ತು ವರ್ಷದಿಂದ ಇದು ಸಮಸ್ಯೆ ಆಗಿಲ್ಲ ಅಲ್ಲಿ ಈಗ ನಾವೇನು ಆರಿಸಿ ಬಂದಿವಿ ಅಲ್ಲಿಂದ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಈ ಮನೆ ಸಮಸ್ಯೆಗಳು ಏನಂತಂದ್ರೆ ಮನೆಗಳು ಖಾಲಿ ಇದ್ದಿದ್ದು ಅವು ನಾವು ಲಾಕ್ ಮಾಡಿವಿ ಡೋರ್ ಲಾಕ್ ಮಾಡಿವಿ ಇವತ್ತು ಕೆಲವೊಂದು ಫಲಾನುಭವಿಗಳು ಅಲ್ಲಿ ಅಂತಂದ್ರೆ ಅವ್ರ ಕೆಲಸಕ್ಕೆ ಹೋಗೋರು ಸರ್ ಎಲ್ಲರೂ ಆಶ್ರಯ ಯೋಜನೆದಾಗ ಇದ್ದಂಥ ಬಡ ಫಲಾನುಭವಿಗಳೆಲ್ಲ ಅವರು ಕೆಲಸಕ್ಕೆ ಹೋಗೋರು ಅವ್ರ ಕೆಲಸಕ್ಕೆ ಹೋದ ಟೈಮ್ದಾಗ ಬೇರೆಯವ್ರು ಬಂದು ಸರ್ವೆ ಮಾಡ್ತಾರಲ್ಲಿ ಏನಂತೇಳಿ ಸರ ನಾವು ಎಲ್ಲರೂ ನಾವು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಮನಿ ಡೋರ್ ಹಾಕ್ಕೊಂಡು ಹೊಕ್ಕೇವೋ ಏನು ಹಂಗೆ ಖಾಲಿ ಹೊಕ್ಕೇವು ಅದಕ್ಕೆ ಆ ಫಲಾನುಭವಿಗಳು ಪಾಪ ಅಲ್ಲೇ ಕೆಲಸಕ್ಕೆ ಹೋದ ಟೈಮ್ದಾಗ ಸರ್ವೆ ಮಾಡ್ತಾರೆ ಹೋಗಿ ಇದು ಡೋರ್ ಲಾಕ್ ಆಗೈತೆ ಅಂಥೇಳಿ ಅವ್ರು ಹೊಳಿ ಉತ್ತರನೂ ಕೊಟ್ಟಾರೆ ಸರ್ ಅವ್ರ ಹೆಸ್ರಲ್ಲೇ ಮೂಲ ಅಲ್ಲಿ ಏನಾಗಿತ್ತು ಅಂದ್ರೆ ನಮ್ಮ ರಾಜೀವ್ ಗಾಂಧಿ ವಸ್ತಿ ನಿಗಮದಿಂದ ರಾಜೀವ್ ಗಾಂಧಿ ವಸ್ತಿ ನಿಗಮದಿಂದ ಅವ್ರ ಹೆಸರ ಮ್ಯಾಗ ಅಲಾಟ್ಮೆಂಟ್ ಆಗಿದ್ದು ಪೇಪರ್ದ ಅವ್ರ ಕಡೆ ಈಗೂ ಕೂಡ ಆ ಪೇಪರ್ ನಡೆಯೋದಿಲ್ಲ ನೀವು ಉಪ್ಪು ಹಕ್ಕವನ್ನು ನೆಕ್ಕೋರಿ ಅವನು ಹೇಳಿ ಕೆಲಸ ಅನ್ನುವಂಥ ಮಾತಲ್ಲಿ ಕೆಲವೊಬ್ಬರು ಮಾತಾಡಿ ಈಗ ಏನು ಹೊಸದಾಗಿ ಅವ್ರು ಹಕ್ಕಪತ್ರ ಕೊಟ್ಟರೆ ಆ ಹಕ್ಕಪತ್ರ ತಗುತು ಬಂದೆ ರಾತ್ರಿ ಅವ್ರು ಮನೆ ಬಿಡ್ಸಕತ್ತಾರ ಇದಾಗಬಾರ್ದು ಅಂತೇಳಿ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟೇವೆ ಅವರು ಯಕ್ಷನ್ ತೊಗೊತೇನೆ ಅಂತೇಳಿ ಹೇಳ್ಯಾರ ಮತ್ತು ನಮ್ಮ ಕಮಿಷನರ್ ಸಾಹೇಬ್ರಿಗೆ ಹೇಳೇವೆ ಅವರು ಆ್ಯಕ್ಷನ್ ತೊಗೊತೇವೆ ನಾವು ಇದ್ರ ಬಗ್ಗೆ ಅಂತ ಹೇಳಿ ಕೆಲಸ ಹೇಳ್ಯಾರ ಇಲ್ಲೇನು ಒಬ್ಬರು ಸಬ್ರದ ಅಂಥೇಳಿ ಏನದಾರ ಅವರು ಇಪ್ಪತ್ತು ವರ್ಷದಿಂದ ಇಲ್ಲದಂಥ ಹಕ್ಕಪತ್ರ ಮೂಲ ಫಲಾನುಭವಿಗಳಿಗೆ ಹಕ್ಕ ಹಕ್ಕಪತ್ರ ಯಾವಾಗ ಕೊಡ್ತಾರೆ ಒಂದು ವರ್ಷ ಎರಡು ವರ್ಷದಾಗ ಹಕ್ಕಪತ್ರ ಕೊಡೋಕ್ಕೆ ಇಪ್ಪತ್ತು ವರ್ಷದಿಂದ ಅವ್ರಿಗೆ ಹಕ್ಕಪತ್ರ ಕೊಟ್ಟಿಲ್ಲ ಪೊಸಿಷನ್ ಕೊಟ್ಟಿಲ್ಲ ಸರ್ ಇಲ್ಲಿವರೆಗೆ ಆ ಪೊಸಿಷನ್ ಕೊಟ್ಟಿಲ್ಲ ಅಂತಂದ್ರೆ ಇವರು ಬೇರೆ ಅದರ ಹೆಸರಲ್ಲಿ ಹೆಂಗೆ ಅಲೌಟ್ಮೆಂಟ್ ಈಗ ಸಮಸ್ಯೆ ಯಾವಾಗ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ ಆ ಶ್ರೇ ಕಾಲಿನಲ್ಲಿ ಫಲಾನುಭವಿಗಳಿಗೆ ಎಲ್ಲರಿಗೆ ಅಲೌಟ್ ಆಗಿತ್ತು ಎರಡು ಸಾವಿರದ ಹದಿನೈದರಾಗ ಆದಂಥ ಇವು ಮುಂದೇನದು ಅಂದರೆ ಅವರೆಲ್ಲ ಅಲೌಟ್ ಆಗಿ ಎಲ್ಲರೂ ಆರಾಮಾಗಿ ಇದ್ರು ಆಶ್ರಯ ಫಲಾನುಭವಿಗಳು ಯಾವಾಗು ದುಡಿಯೋಕೊಂಡು ತಿನ್ನೋರವ್ರು ಕೆಲಸಕ್ಕೆ ಹೊರಗೆ ಹೋಗೋರು ಕೆಲಸಕ್ಕೆ ಮೇಲೆ ಇರೋರಲ್ಲ ಮನೆ ಗಂಡ ಹೆಂಡತಿ ದುಡ್ಯಕ್ಕೆ ಹೋಗೋರು ಒಂದು ಸರ್ವೆ ಮಾಡಿಸಿ ಅಲ್ಲಿ ಅಲ್ಲಿ ಫಲಾನುಭವಿಗಳು ಇಲ್ಲ ಅದಕ್ಕೆ ಬೇರೆಯವ್ರಿಗೆ ಕೊಡಬೇಕಂಥೇಳಿ ಆಶ್ರಯ ಕಮ್ಯೂಸಿಟಿ ಹೆಡ್ ಯಾರು ಇರ್ತಾರೆ ಎಮ್ ಎಲ್ ಎನೇ ಇರ್ತಾರೆ ಅವ್ರಿಗೆ ಗೊತ್ತೈತಿಲ್ಲೋ ಗೊತ್ತಿಲ್ಲ ನಾ ಅವ್ರ ಮೇಲೆ ಆರೋಪ ಮಾಡೋಕ್ಕೆ ಈಗ ಇಲೆಕ್ಷನ್ ಇಲ್ಲ ಇದು ಇಲ್ಲ ಅವ್ರಿಗೆ ಗೊತ್ತೈತಿಲ್ಲೋ ಗೊತ್ತಿಲ್ಲ ಅವ್ರ ಏನು ನಡೆದೈತಿ ಅನ್ನೋದನ್ನು ಸವಿಸ್ತಾರವಾಗಿ ಹೇಳಬೇಕಂದ್ರೆ ಈಗ ನಮ್ಮ ಸರ್ಕಾರ ಬಡವರ ಪರವಾಗಿ ಇದ್ದಂಥ ಸರ್ಕಾರ ಬಂದ ಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಲಾಡ್ ಅವರು ಸ್ಟ್ರಿಕ್ಟ್ಲಿ ಇದು ಯಾರು ಅಲ್ಲಿ ರಹಿವಾಸಿಗಳಿದ್ದಾರೆ ಯಾರ ಕಡೆ ಹಕ್ಪತ್ರೆ ಇದ್ದಾವೆ ಅವ್ರಿಗೆ ಖಾಲಿ ಮಾಡಿಸ್ಬೇಡ್ರಿ ಇನ್ನು ಹೊಸದಾಗಿ ಅಲೌಟ್ ಆಗಿದ್ದರೆ ಅವು ಬೇರೆ ಕಡೆ ಅವ್ರಿಗೆ ಕೊಡು ಇವ್ರಿಗೆ ಇದ್ದವ್ರಿಗೆ ಖಾಲಿ ಮಾಡಿಸ್ಬೇಡ್ರಿ ಹಂಗೆ ಮೌಖಿಕವಾಗಿ ಕಮಿಷ್ನರ್ಗೆ ಮತ್ತು ಇವ್ರಿಗೆ ಆದೇಶ ಕೊಟ್ಟರು ಇದ್ರಾಗ ಏನಾಗೈತಿ ಈಗ ಕೆಲವು ಅಧಿಕಾರಿಗಳು ಶಾಸಕರಿಗೆ ಖುಷಿ ಮಾಡೋ ಸಂಬಂಧ ಅವ್ರ ಸಂಬಂಧಿಕರು ಇದ್ದಾರೆ ಅವರು ನಾವು ಸ್ಟ್ರೈಕು ಕೂತಿದ್ವಿ ನಮ್ಮ ಮೇಲೆ ಎಫ್ ಐ ಆರು ಹಾಕಿದ್ರು ನೋಡ್ರಿ ನಮ್ಮ ಐವತ್ತು ಮಂದಿ ಮೇಲೆ ಇಲ್ಲಿ ಹೊರಗಿದ್ದಾರೆ ಇದ್ರಾಗ ಕಾರ್ಪೊರೇಷನ್ಗೆ ಬಂದಾಗ ಐವತ್ತು ಮಂದಿ ಮೇಲೆ ಎಫ್ ಐ ಆರ್ ಹಾಕಿದ್ರು ಆಶ್ರಯ ಇದು ಮಾಡಕ್ಕೆ ಗಡಬಡಿ ಮಾಡಕತ್ತಾರ ಅಂತ ಮಾಡಿದಾಗ ಎಫ್ ಐ ಆರು ಮಾಡಿದ್ದು ಬಡವ್ರ ಮೇಲೆ ಈ ಪದ್ಧತಿ ಏನೈತಿ ಇವರು ಅಲ್ಲಿ ಇಲೆಕ್ಷನ್ದಾಗ ಸುದ ಬ್ಲ್ಯಾಕ್ ಮೇಲ್ ಮಾಡಿದ್ರು ನಾನು ನಿಮ್ಮ ಮನೆಗೆ ಕೊಡ್ತೀವಿ ನನಗೆ ಇದು ಮಾಡಿರಿ ಅದು ಮಾಡಿರಿ ಎಲ್ಲ ರೀತಿಯಿಂದ ತನ ಮನ ಧನ ಬಲ ಎಲ್ಲ ಮಾಡಿದ್ರು ಅದು ಇಲೆಕ್ಷನ್ ಅಸ್ ನೋಡಿ ಇಲ್ಲಿ ಒಂದೊಂದು ಕ್ಲಿಯರ್ ಆಗ್ತಾ ಇದೆ ಇದು ಅಧಿಕಾರಿಗಳು ಮತ್ತು ಶಾಸಕರ ಎಡವಟ್ಟು ತಮ್ಮವರಿಗೋಸ್ಕರ ತಮ್ಮವರಿಗೆ ಮನೆ ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಡವಟ್ಟನ್ನು ಶಾಸಕರೂ ಮಾಡಿದ್ದಾರೆ ಅಧಿಕಾರಿಗಳು ಕೂಡ ಶಾಸಕರ ಮಾತನ್ನು ಕೇಳಿದ್ದಾರೆ ಅಂತ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಅರವಿಂದ್ ಬೆಲ್ಲದವರನ್ನೇ ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡೋಣ ಮತ್ತು ಇನ್ನು ಅಧಿಕಾರಿಗಳು ಕೆಲಸ ಮಾಡ್ತಾ ಇರೋದು ಶಾಸಕರಿಗೋಸ್ಕರನ ಅಥವಾ ಸರ್ಕಾರಕ್ಕೋಸ್ಕರನ ಅಥವಾ ಜನರಿಗೋಸ್ಕರ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡೋಣ ನೋಡಿ ಸರ್ಕಾರ ಯೋಜನೆಯನ್ನ ಜಾರಿಗೆ ತಂದಿದ್ದು ಬಡವರಿಗೆ ಒಳ್ಳೇದಾಗ್ಲಿ ಮಧ್ಯಮ ವರ್ಗದವರಿಗೆ ಸಾಮಾನ್ಯ ವರ್ಗದವರಿಗೆ ಯಾರಿಗೆ ಈ ಮನೆ ಇರೋದಿಲ್ವೋ ಅಂಥವರಿಗೆ ಒಳ್ಳೆಯದಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ನೀವು ಒಂದ್ಸಲ ಈ ಮನೆಗಳು ನಿಮಗೆ ಅಂತ ಕೊಡ್ತೀರಾ ಅವರ ಅಧಿಕಾರ ಮುಗಿಯುತ್ತೆ ಅಂದರೆ ಅವರ ವ್ಯಾಪ್ತಿ ಇರುತ್ತಲ್ಲ ಆ ವ್ಯಾಪ್ತಿ ಮುಗಿತಾ ಇದ್ದ ಹಾಗೆಯೇ ಇನ್ನೊಂದು ಸರ್ಕಾರ ಬರುತ್ತೆ ಅಥವಾ ಇನ್ನೊಂದು ಶಾಸಕರು ಬರ್ತಾರೆ ಅವರು ಬಂದ ಮೇಲೆ ಏನು ಮಾಡಬೇಕು ನಿಮಗೆ ನಮ್ಮವ್ರಿಗೇ ಮನೆ ಸಿಗಬೇಕು ಅನ್ನೋದೇನಾದರೂ ಇದ್ದರೆ ಹೊಸದಾಗಿ ಇನ್ನೊಂದೇನಾದರೂ ಯೋಜನೆ ಮಾಡಿ ಇಲ್ಲ ಅಂತಂದರೆ ನಿಮ್ಮ ಕೈಯಿಂದ ದುಡ್ಡು ಹಾಕಿ ನೀವೇ ಒಂದು ಮನೆ ಕಟ್ಟಿಸ್ಕೊಡಿ ಅದರಲ್ಲಿ ಸಮಸ್ಯೆ ಯಾರಿಗೂ ಇಲ್ಲ ಆದರೆ ಆಲ್ರೆಡಿ ನೀವು ಬಡವರಿಗೆ ಅಂತ ಮನೆ ಇಲ್ಲದಿದ್ದವರಿಗೆ ಅಂತ ಮನೆ ಕೊಟ್ಟಿದ್ದೀರಲ್ಲ ಅದ್ರ ಮೇಲೆ ಕಣ್ಣು ಹಾಕಿ ಅದನ್ನು ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರಿ ಮಾಡ್ತಾ ಇರೋದಿದೆಯಲ್ಲ ಇದು ದುರಹಂಕಾರ ದೌಲತ್ತು ಅಂತ ಹೇಳ್ತಾರೆ ದರ್ಪ ಅಂತ ಹೇಳ್ತಾರೆ ಇದನ್ನು ಮಾಡಬೇಡಿ ಅಂತಲೇ ಕೇಳ್ಕೊಳ್ತಾ ಇರೋದು ಅಲ್ಲಿನ ಜನರು ನೋಡಿ ಅರವಿಂದ್ ಬೆಲ್ಲದವರು ನಿಮ್ಮ ಅಧಿಕಾರಕ್ಕಾಗಿ ನೀವು ಅಧಿಕಾರಕ್ಕೆ ಬರೋದಕ್ಕೆ ನೀವು ಶಾಸಕರಾಗೋದಕ್ಕೆ ನಿಮಗ್ ಸಹಾಯ ಮಾಡಿದವ್ರಿಗೆ ನೀವು ಈ ತರ ಮಾಡ್ತಾ ಇದ್ದೀರಾ ಅನ್ನುವಂತ ಗಂಭೀರವಾದಂತ ಆರೋಪವನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಈ ಆರೋಪದಿಂದ ನೀವು ಮುಕ್ತರಾಗಬೇಕು ಈ ಬಗ್ಗೆ ಮಾತನಾಡ್ಲಿಕ್ಕೆ ನಿವಾಸಿಗಳಾದಂತ ಅವರು ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಅವರೇ ನಮಸ್ತೆ ಬಸವರಾಜ್ ಅವರೇ ಈಗ ಸಮಸ್ಯೆ ಆಗಿದ್ ಯಾವಾಗಿಂದ ಅಂತ ಈಗ ಮೇಡಮ್ ಇಲೆಕ್ಷನ್ ಮುಂಚೆಗೆ ಹಂಗ ಗಾಳಿ ಮಾತಿದ್ವು ಇಲೆಕ್ಷನ್ ಆದ್ಮೇಲೆ ಈಗ ಅವ್ರು ಲೆಟರ್ ಕೊಟ್ಕೊಟ್ಟು ಬರಕ್ ಹತ್ ಬಿಟ್ಟವ್ರೆ ಡೈಲಿ ಎರಡು ಮೂರು ಕಬ್ಜಾ ಮಾಡ್ಕೊಳ್ಳೋದು ಇದ್ದಾರನ ಅವ್ರಿಗೆ ಹಾಕೋದು ಬಂದಿರೋದು ಏನ್ ಲೆಟರ್ ಕೊಟ್ಟಿದ್ದಾರೆ ಲೆಟ್ರಲ್ಲಿ ಏನಿದೆ ಅವ್ರಿಗೆ ಫೋಟೋ ಬೊಮ್ಮಾಯಿ ಅವರು ಪ್ಲಸ್ ಇವ್ರದ್ದು ವಸತಿ ಸಚಿವರದು ಇದನ್ನ ಹಾಕಿ ಒಂದು ಹಕ್ಕುಪತ್ರ ಅಂತ ಕೊಡುದು ಆಮೇಲೆ ಅವರು ಹೆಸರು ಸಬ್ ರಿಜಿಸ್ಟರ್ ಮಾಡಿ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಮನೆ ಕೊಟ್ಟಿದ್ದಾರೆ ಅಲ್ಲ ಹತ್ರ ಎಲ್ಲ ವಾಪಸ್ ಇಸ್ಕೊಳ್ತಿದ್ದಾರಾ ಏನ್ ಇಸ್ಕೊಳ್ತಾ ಇಲ್ಲ ಅವರು ಏನಂತ ನಮ್ದು ಏನ್ ಪೇಪರ್ ನೋಡ್ತಾ ಇಲ್ಲ ನಿಮ್ ಇವ್ರ ಹೆಸರ್ಲೆ ಹಕ್ಕು ಪತ್ರ ಐತಿ ನೋಂದ್ ಆಗೈತಿ ನೀವು ಖಾಲಿ ಮಾಡ್ರಿ ಮನಿ ಅಂತ ಅವ್ರು ಬರ್ತಾ ಇದಾರೆ ನೋಂದಣಿ ಆಗಿದ್ಯಾ ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಇದೆಯಾ ನಿಮ್ ಹತ್ರ ನಮ್ಮ ಹೆಸರಲ್ಲಿ ನೋಂದಾಯಿಸಿದ್ದು ಹ್ಮ್ 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 ಹ ಆ ಅದೋ ಡಾಕ್ಯುಮೆಂಟ್ಸ್ ಅದಾವ ಡಾಕ್ಯುಮೆಂಟ್ಸ್ ಇದೆ ಹಾಗಿದ್ರೆ ಏನ್ ಏನು ಹೇಳ್ತಾರೆ ಅಧಿಕಾರಿಗಳು ಏನು ಹೇಳ್ತಾರೆ ನಮ್ಮತ್ರನೂ ಡಾಕ್ಯುಮೆಂಟ್ಸ್ ಇದೆ ಅಲ್ವಾ ಅಂತ ನೀವು ಪ್ರಶ್ನೆ ಮಾಡಿದಾಗ ಏನ್ ಹೇಳಿದಾರೆ ಅವರು ಯಾರು ತಲೆ ಮೇಲೆ ಅಗ್ತಾ ಇಲ್ಲ ಹ ಕಂಪ್ಲೀಟ್ ಮಾಡಿದೀವಿ ಎಲ್ಲಾ ಅಲ್ಲಿ ನೋಡಿದ್ರೆ ಹೋಗಿ ನೀವು ಐತಿ ಅಂತ ಈಗ ಬಸವರಾಜ್ ಆಲ್ರೆಡಿ ಆ ಹೇಗೆ ಅಂತ ಹೌದು ವಾಸ ಮಾಡ್ತಾ ಇದ್ದೀವಿ ಎಷ್ಟು ದಿನಗಳಿಂದ ವಾಸ ಮಾಡ್ತಾ ಇದ್ದೀರಾ ನಾವು ಎರಡು ಸಾವಿರ ಏಳು ಎಂಟರಿಂದ ಅದೇವಿ ಅಂತ ಎರಡು ಸಾವಿರದ ಏಳು ಎಂಟರಿಂದ ನೀವು ವಾಸ ಮಾಡ್ತೀರೋ ಮನೆನ ಖಾಲಿ ಮಾಡಿ ಇವ್ರ ಹೆಸರಿಗೆ ಆಗಿದೆ ಅಂತ ಈಗ ಬರ್ತಾ ಇದ್ದಾರಾ ಹೌದು ರೀ ಓಕೆ ಅಂದ್ರೆ ಇಷ್ಟ ದಿನ ಎಲ್ಲಿ ಹೋಗಿದ್ರಂತೆ ಇವರು ಏನು ಗೊತ್ತಾ ಇಲ್ಲ ಮೇಡಮ್ ಹ್ಞೂ ನಿಮ್ಮ ಶಾಸಕರನ್ನ ಏನಾದರೂ ಭೇಟಿ ಮಾಡಿದ್ರಾ ನೀವು ಶಾಸಕರು ಭೇಟಿ ಆಗಿದೆ ರೀ ಇದ್ರ ಸಂಬಂಧ ಹೋರಾಟನೂ ಆಗೈತಿ ಎಂಟರಿಂದ ಹೋರಾಟ ಮಾಡ್ತಾ ಇದ್ದೀವಿ ಏನು ಏನು ಹೇಳಿದ್ರು ನಿಮ್ಮ ಶಾಸಕರು ಅವ್ರ ನೀವ್ ನಿಮ್ಗ ಅಕ್ಕ ಅವು ಮೇಲ್ ಮೂಲ್ ಅಂತ ಹಿಂಗ್ ಅಂತಾರ ಇಲ್ ನೋಡಿದ್ರ ಈ ತರ ಆಕೇತಿ ಯಾರ್ ಮಾಡಾಕತ್ತರ ಕನ್ಫ್ಯೂಷನ್ ಗೊತ್ತಾಗ್ತಾ ಇಲ್ಲ ಈಗ ಪೊಲೀಸ್ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರೆ ಈಗ ನೀವ್ ಮನೇಲಿ ಇದ್ದವ್ರನ್ನ ಆಚೆ ಬನ್ನಿ ಆಚೆ ಬನ್ನಿ ಅಂತೆಲ್ಲ ಇದ್ ಮಾಡ್ತಾರೆ ಅಂದ್ರೆ ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರ ನೀವು ಕಂಪ್ಲೇಂಟ್ ಕೊಟ್ರು ತಗೋತಾ ಇಲ್ಲ ಮೇಡಂ ಎಲ್ಲಾ ಫೇಲ್ ಅವರ್ ಟೋಟಲಿ ಪೊಲೀಸರು ನಿಮ್ ಕಂಪ್ಲೇಂಟ್ ತಗೊಳ್ತಾ ಇಲ್ಲ ಆ ಸಿವಿಲ್ ಮ್ಯಾಟ್ರಿಜ್ ನಮಗ್ ಬರಲ್ಲ ಹ್ಮ್ 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 ಈ ತರ ಹೇಳ್ತಾ ಇದಾವ್ರಿ ಈಗ ನಿಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಹಶೀಲ್ದಾರ್ ಗಮನಕ್ಕೂ ತಂದ್ರ ಇದನಾ ಜಿಲ್ಲಾಧಿಕಾರಿಗೂ ಮನಿವಿ ಕೊಟ್ಟೇವ್ರಿ ತಹಸೀಲ್ದಾರ್ಗೂ ಮನವಿ ಕೊಟ್ಟಿದ್ದೇವಿ ಮೇಡಮ್ ಉಸ್ತುವಾರಿ ಸಚಿವರಿಗೂ ಹೇಳಿದಿರಾ ಉಸ್ತುವಾರಿ ಸಚಿವರಿಗೆ ಮನ್ನೆ ಜನತಾ ದರ್ಶನದಾಗ ಮಾತಾಡೇವಿ ಅದಕ್ಕೆ ಮುಂಚೆ ಒಂದು ಮೀಟಿಂಗ್ ನಾಗ ಕೊಟ್ಟ ಬಂದೇವಿ ಏನ್ ಹೇಳಿದ್ರು ಉಸ್ತುವಾರಿ ಸಚಿವರು ನಾ ಕ್ರಮ ತೊಗೊಂತೇನಿ ನೀವ್ ಅಲ್ಲೇ ಇರಪ್ಪ ಯಾಕೆ ನೀವು ಮೂಲ ಮಾಲಕರಿಗೆ ಕೊಡ್ತೇವಿ ನೀವ್ ಅಲ್ಲೇ ಇರ್ರಿ ಅಂತ ಅವ್ರು ಹೇಳ್ತಾ ಇದಾರ ಹೇಳ್ತಾರ ಅಂದ್ರು ಇಲ್ಲಿ ಕ್ರಮ ಇನ್ನೂ ಆಗ್ತಾ ಇಲ್ಲ ಜನ ದಿನಕ್ಕ ಎರಡು ಎರಡು ಮೂರ್ ಮೂರ್ ಮನೆ ಹೋಗ್ತಾ ಇದಾವೆ ಹ್ಮ್ ಹ್ಮ್ ಸಂಪೂರ್ಣ ಬಂದ್ಬಿಟ್ ಅವ್ರ ಖಾಲಿ ಮಾಡ್ಸಿ ಅವ್ರೇ ಇರ್ತಾ ಇದಾರ ಎರಡ್ ಮೂರ್ ಮನೆ ಹೋಗ್ತಾ ಇದೆ ದಿನ ಅಂತ ಅಂದ್ರೆ ಅಂದ್ರೆ ಇರ್ತಾ ಇದಾವೆ ಓಕೆ ಓಕೆ ಈಗ ನಿಮ್ ಹತ್ರ ಬಂದು ಇದು ನಮಗೆ ಹಕ್ಕುಪತ್ರ ಆಗಿದೆ ನಮಿಗ್ ಮನೆ ಬೇಕು ಅಂತ ಬರ್ತಾ ಇರೋರಿಗ್ ಆಲ್ರೆಡಿ ಮನೆ ಇದೆಯಾ ಏನೋ

ಇವ್ರು ಒಂದ್ ಸ್ಟೀಲ್ ಕಂಪನಿಯಲ್ಲಿ ಕೆಲಸ ಮಾಡೋರ್ ಇವ್ರು ನೂರ ಇಪ್ಪತ್ ಮನಿ ಅಲ್ಲಿ ಸ್ಟೀಲ್ ಕಂಪನಿ ಕೆಲಸ ಮಾಡ್ತಾರ ನೂರ ಇಪ್ಪತ್ ಮಂದಿಗೆ ಅವ್ರಿಗೆ ಕೊಟ್ಟಾರ ಇಲ್ಲಿ ಲೋಕಲಿ ಇಲ್ಲಿ ರಾಮನೂರ್ ಇದ್ದವ್ರಿಗೆ ಯಾರಿಗೆ ಕೊಟ್ಟಿಲ್ಲ ಅಂತ ಮನಿ ಓಹೋ ಗ್ರಾಮದವ್ರಿಗೆ ಯಾರಿಗೂ ಕೊಟ್ಟಿಲ್ಲ ಇಲ್ಲ ಹ್ಮ್ 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 ಶಾಸಕರು ಅರವಿಂದ್ ಬೆಲ್ಲಹದ್ದವ್ರನ್ನ ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ಅಧಿಕಾರಿಗಳನ್ನು ಕೂಡ ಹಾಗೂ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವ್ರಿಗೂ ಕೂಡ ಕಾಲ್ ಮಾಡ್ತಾ ಇದ್ದೀವಿ ಯಾಕೆ ಈ ಥರ ಗೊಂದಲ ಆಗ್ತಾ ಇದೆ ಯಾರು ಎಡ್ವರ್ಟ್ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೀಟಾಗಿ ಅವರು ಆರೋಪ ಮಾಡ್ತಾ ಇರ್ಬೋದು ಅರವಿಂದ್ ಬೆಲ್ಲದವ್ರ ಮೇಲೇನೆ ಅವರೇ ಬೇಕು ಬೇಕು ಅಂತ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅವ್ರ ಕಡೆಯವ್ರಿಗೆ ಇಲ್ಲಿ ಮನೆ ಕೊಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇದು ಬಂದಿದೆಯೋ ಅಥವಾ ಬಂದಿದ್ದು ಏನೂ ಮಾಡದಂಥ ಪರಿಸ್ಥಿತಿಯಲ್ಲಿ ಇದ್ದಾರೋ ಒತ್ತಡದಲ್ಲಿ ಏನಾದರೂ ಇದ್ದಾರೋ ಏನು ಕತೆ ಅನ್ನೋದನ್ನು ಕೇಳೋಣ ನೋಡಿ ಪಾಪ ಸುಮಾರು ವರ್ಷಗಳಿಂದ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ ಅವ್ರದ್ದು ಅಂತ ಮನೆ ಅವ್ರಿಗೂ ಕೂಡ ಹಕ್ಕುಪತ್ರ ಕೊಟ್ಟಿದ್ದಾರೆ ಈಗ ಹೊಸದಾಗಿ ಯಾರೋ ಬಂದ್ಬಿಟ್ಟು ನಮಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ ಮನೆ ಖಾಲಿ ಮಾಡಿ ಅಂತಂದರೆ ಎಲ್ಲಿಗೆ ಹೋಗ್ತಾರೆ ಅಲ್ವಾ ನೀವು ಜನರ ಮಧ್ಯೆ ಗಲಾಟೆ ತಂದು ಹಾಕಿ ಜನರ ಮಧ್ಯೆ ಬೆಂಕಿ ಹಚ್ಚಿ ನೀವು ಮನೇಲಿ ಕೂತ್ಕೊಂಡ್ರೆ ತೀರಾ ಕಷ್ಟ ಆಗುತ್ತೆ ನೀವೀಗ ವಾಸ ಮಾಡ್ತಿರುವಂಥ ಮನೆಗೆ ಯಾರು ನುಗ್ಬಿಟ್ಟು ಮನೆ ಖಾಲಿ ಮಾಡಿ ನಮ್ಮ ಮನೆ ಅಂತ ಹೇಳ್ಬಿಟ್ರೆ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಮನೆ ಖಾಲಿ ಮಾಡ್ಬಿಡ್ತೀರಾ ಎಲ್ಲಿಗೆ ಹೋಗ್ತೀರಾ ಖಾಲಿ ಮಾಡಿ ನಿಮಗಾದ್ರೂ ಬಿಡಿ ಏನಾದರೂ ಆಪ್ಷನ್ಸ್ ಇರುತ್ತೆನೋ ನೀವು ಒಂದೆರಡು ಒಂದು ಅಂತೂ ಇರಲ್ವಲ್ಲ ಎರಡು ಮೂರು ಮನೆಗಳಿರ್ತವೆ ಮತ್ತೆ ಬೇರೆ ಬೇರೆ ಕಡೆ ವ್ಯವಸ್ಥೆನ ಮಾಡ್ಕೊಳ್ತೀರಾ ಪಾಪ ಬಡ ಜನರು ಎಲ್ಲಿ ಹೋಗಬೇಕು ಒದ್ದಾಡಬೇಕಲ್ವಾ ಏನು ಮಜಾ ನೋಡ್ತಾ ಇದ್ದೀರಾ ನೀವು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸುಮಾರು ವರ್ಷದಿಂದ ಸಮಸ್ಯೆ ಆಗ್ತಿದೆ ಸುಮಾರು ದಿನದಿಂದ ಸಮಸ್ಯೆ ಆಗ್ತಾ ಇದೆ ಮೂರು ಮೂರು ಮನೆಗಳು ದಿನಕ್ಕೆ ಹೋಗ್ತಾ ಇದೆ ಅಂತ ಪರದಾಡ್ತಾ ಇದ್ದಾರೆ ಪೊಲೀಸರು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಮಾತನಾಡ್ತಾ ಇಲ್ಲ ಏನು ಮಾಡ್ತಾ ಇದ್ದೀರಾ ನೀವು ಜನರು ಹೊಡ್ಕೊಂಡು ಸಾಯಲಿ ಅಂತ ಬಿಟ್ಟಿದ್ದೀರಾ ಹಾಗಾದ್ರೆ ಇದನ್ನು ಬಗೆಹರಿಸ್ಬೇಕಲ್ವಾ ಯಾರ್ದು ಲೋಪ ಇದು ಯಾರು ಸಮಸ್ಯೆ ಇದು ಜನರು ಏನಾದರೂ ಹಕ್ಕುಪತ್ರವನ್ನು ವಿತರಣೆ ಮಾಡ್ಕೊಂಡಿದ್ರಾ ನೀವುಗಳ ತಾನೇ ಕೊಟ್ಟೋರು ಇಬ್ಬರಿಬ್ರಿಗೆ ಕೊಡಿ ಅಂತ ನಿಮಗೆ ಯಾರು ಹೇಳಿದವರು ಸಮಸ್ಯೆ ಆಗಿರೋದು ನಿಮ್ಮಿಂದ ಅಂತ ಅಂದಮೇಲೆ ಅದನ್ನು ಸರಿ ಮಾಡಬೇಕಲ್ಲ ಸ್ವಾಮಿ ಮನೇಲಿ ನೀವು ಸುಮ್ಮನೆ ಕೂತ್ಕೊಂಡು ಬಿಟ್ಟರೆ ಈಗೇನೋ ಹೆಚ್ಚು ಕಮ್ಮಿ ಆಯಿತಪ್ಪ ಪಾಪ ನಾಳೆ ಬೆಳಗಾದರೆ ಮನೆ ಇರುತ್ತೋ ಇಲ್ವೋ ಅನ್ನೋ ಇದ್ದಾರೆ ಏನೋ ಹೆಚ್ಚು ಕಮ್ಮಿ ಆಯಿತು ಯಾರು ಜವಾಬ್ದಾರಿ ತೆಗೆದುಕೊಳ್ತೀರಾ ಅರವಿಂದ್ ಬೆಲ್ಲದವ್ರು ಜವಾಬ್ದಾರಿ ತೆಗೆದುಕೊಳ್ತೀರಾ ಇದ್ರದ್ದು ಇಲ್ಲ ಹೇಳ್ಬಿಡಿ ಹೌದು ಯಾರಿಗೇನೇ ಹೆಚ್ಚು ಕಮ್ಮಿ ಆದರೂ ನನ್ನದೇ ಜವಾಬ್ದಾರಿ ನನ್ನ ಬೆಂಬಲಿಗರಿಗೆ ಮನೆ ಬೇಕು ಅಂತ ನೀವು ಬರ್ಕೊಟ್ಬಿಡಿ ಆಮೇಲೆ ನೀವೇನಾದರೂ ಮಾಡಿ ಇನ್ನು ಅಧಿಕಾರಿಗಳು ಅರವಿಂದ್ ಬೆಲ್ಲದವ್ರಿಗೋ ಶಾಸಕರಿಗೋ ಸಚಿವರಿಗೋ ಯಾರಿಗೋ ಹೆದರ ಅವಶ್ಯಕತೆ ಇಲ್ಲ ನಿಮ್ಮ ಕೆಲಸ ನೀವು ಮಾಡಿ ನೀವು ಯಾಕೆ ಅವ್ರ ತಾಳಕ್ಕೆ ತಕ್ಕಂಗೆ ಕುಣಿತೀರಾ ನೀವು ಬಂದಿರೋದು ಜನಸೇವೆ ಮಾಡೋದಕ್ಕೇನೆ ನಿಮಗೆ ಸಂಬಳ ಕೊಡೋದು ಸರ್ಕಾರ ಅರವಿಂದ್ ಬೆಲ್ಲದವ್ರು ಸಂಬಳ ಕೊಡಲ್ಲ ಗಿಮ್ಳ ಏನಾದ್ರು ಕೊಟ್ಟರೆ ಕೊಡ್ಬೋದು ಅಷ್ಟೇ ನೀವು ಕೆಲಸ ಮಾಡ್ತೀನಿ ಅಂತ ಬಂದಿರೋದು ಸಂಬಳಕ್ಕೋಸ್ಕರ ಅಂದಮೇಲೆ ನಟ್ಟಿಗೆ ಜನರ ಪರವಾಗಿ ಕೆಲಸ ಮಾಡಿ ಮಾಡೋಕ್ಕಾಗಲ್ವಾ ತೀರಾ ಒತ್ತಡ ಇದೆಯಾ ಅಯ್ಯೋ ಇಲ್ಲ ನಾವು ಶಾಸಕರನ್ನು ಎದ್ರಾಕೊಳೋಕ್ಕಾಗಲ್ಲ ಅಂತ ಅನಿಸ್ತಾ ಇದೆಯಾ ರಿಸೈನ್ ಮಾಡಿ ಕೆಲಸ ಇಲ್ಲದೆ ಇರೋರು ಎಷ್ಟೋ ಜನ ಇದ್ದಾರೆ ಎಕ್ಸಾಮ್ ಬರ್ಕೊಂಡು ಕಾಯ್ಕೊಂಡು ಕೂತೋರು ಎಷ್ಟೋ ಜನ ಇದ್ದಾರೆ ನಿಯತ್ತ ಕೆಲಸ ಮಾಡಬೇಕು ಅಂತ ಕೂತೋರು ಎಷ್ಟೋ ಜನ ಇದ್ದಾರೆ ಅವ್ರಿಗೆ ಕೆಲಸ ಮಾಡಕ್ಕೆ ಬಿಡಿ ನೋಡಿ ಆದಷ್ಟು ಬೇಗ ಈ ಜನರ ಸಮಸ್ಯೆ ಏನಿದೆ ಈ ಸಮಸ್ಯೆನ ಬಗೆಹರಿಸಿ ನಾವು ಅರವಿಂದ್ ಬೆಲ್ಲದವರಿಗೆ ನಿರಂತರವಾಗಿ ಕಾಲ್ ಮಾಡ್ತಾ ಇದ್ದೀವಿ ಇದನ್ನ ಅವ್ರು ರಿಸೀವ್ ಮಾಡಿಲ್ಲ ಅಂದರೂ ನಾವಂತೂ ಬಿಡೋದಿಲ್ಲ ಸರ್ ಅರವಿಂದ್ ಬೆಲ್ಲದವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ನಾನು ಧ್ವನಿ ಕೇಳಿಸ್ತಾ ಇದೆಯಾ ಸರ್ ಸರ್ವಿಂದ್ ಬಲ್ಲದವರು ಕರೆ ಕಟ್ ಮಾಡಿದ್ದಾರೆ ರಿಯಾಕ್ಷನ್ ಕೊಟ್ಟಿರೋದು ಏನು ಅಂತಂದ್ರೆ ಇದು ಹಂಚಿಕೆ ಆಗಿರೋದು ಹೌದು ಆದರೆ ಅಲ್ಲಿ ಯಾರು ವಾಸ ಮಾಡ್ತಾ ಇರಲಿಲ್ಲ ಅಥವಾ ಕೆಲವರು ಬಾಡಿಗೆ ಕೊಟ್ಟು ಹೋಗ್ಬಿಟ್ಟಿದ್ದಾರೆ ನಾವು ಅದನ್ನ ಸರ್ವೆ ಮಾಡಿದ್ವಿ ಸರ್ವೆ ಮಾಡಾದ ಮೇಲೆ ಅಲ್ಲಿ ಯಾರಿಲ್ಲ ಏನಿಲ್ಲ ಅಂತ ಗೊತ್ತಾಗಿ ಮತ್ತ ಆಮೇಲೆ ಹಂಚಿಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ ಫಸ್ಟ್ ತಿಳ್ಕೊಂಡು ಮಾತಾಡಿ ಅನ್ನೋದನ್ನು ಪಾಪ ಸಲಹೆ ಕೊಟ್ಟರು ಅರವಿಂದ್ ಬೆಲ್ಲದವರು ಅವರು ಈಗ ಸ್ವಾಮಿ ನಿಮಗೆ ತಿಳಿದಿದೆ ಅಲ್ವಾ ಅಲ್ಲಿ ಸಮಸ್ಯೆ ಆಗ್ತಿದೆ ಅನ್ನೋದು ಗೊತ್ತಿದೆ ಅಲ್ವಾ ಅಂದಮೇಲೆ ಸ್ಥಳಕ್ಕೆ ಹೋಗ್ಬಿಟ್ಟು ಏನು ಸಮಸ್ಯೆ ಆಗಿದೆ ಯಾಕೆ ಸಮಸ್ಯೆ ಆಗಿದೆ ಯಾರ್ದು ಸಮಸ್ಯೆ ಅದನ್ನ ಕ್ಲಿಯರ್ ಮಾಡಬೇಕಲ್ವಾ ನಿಮಗೆ ಸಮಸ್ಯೆ ಏನು ಅನ್ನೋದು ಗೊತ್ತಿದೆ ಅಂತ ಅಂದಮೇಲೆ ಮತ್ತು ಸುಮ್ಮನೆ ಹಾಕಿದ್ದೀರಾ ನಿಮ್ಮ ಹೆಸ್ರು ಹೇಳ್ಕೊಂಡು ಅಲ್ಲಿ ಹೋಗಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅಂತ ಅಂದಮೇಲೆ ನಿಮ್ಮ ಹೆಸರು ಇಲ್ಲಿ ಬಂದಿದೆ ಅಂತ ಅಂದಮೇಲೆ ಏನೋ ಅನ್ನೋದು ಗೊತ್ತಿದೆ ಅಂದಮೇಲೆ ನಿಮಗೆ ಕ್ಲಾರಿಟಿ ಇದೆ ಅಂತ ಅಂದಮೇಲೆ ಹೋಗಿ ಜನರ ಹತ್ರ ಮಾತಾಡಿ ಹೋಗಿ ಇಲ್ಲ ಸ್ವಾಮಿ ನಿಮ್ದಲ್ಲ ಇವ್ರದ್ದು ನೀವು ಹಿಂಗೆ ಮಾಡಿದ್ದೀರಾ ಅದಕ್ಕೆ ನಾವು ಇವ್ರಿಗೆ ಕೊಟ್ಟಿದ್ದೀರಾ ಕ್ಲಾರಿಟಿ ಕೊಡಿ ದಿನ ಹೋರಾಟ ಮಾಡುವಂಥದ್ದು ದಿನ ಹೊಡೆದಾಟ ಮಾಡ್ಕೊಳ್ಳೋದು ದಿನಾ ಈ ಥರ ಮಾತಿನ ಚಕಮಕಿ ನಡೆಯೋಕ್ಕೆ ಯಾಕೆ ಬಿಟ್ಟಿದ್ದೀರಾ ನಿಮ್ಮ ಜನರೇ ಅಲ್ವಾ ನಿಮಗೆ ಓಟ್ ಹಾಕ್ತಾರಲ್ವಾ ಅವ್ರ ನೆಮ್ಮದಿ ಮುಖ್ಯ ಅಲ್ವಾ ಹೋಗಿ ಹೇಳಿ ನಿಮ್ಮದೇ ಸಮಸ್ಯೆ ಕಂಡ್ರಪ್ಪ ನೀವು ಬಾಡಿಗೆ ಕೊಟ್ಟಿದ್ರೆ ಅದಕ್ಕೆ ನಿಮ್ಮ ಹತ್ರ ಇಸ್ಕೊಂಡು ಇವ್ರಿಗೆ ಕೊಟ್ಟಿದ್ದೀವಿ ಅಂತನೋ ಇನ್ನೊಂದೋ ಮತ್ತೊಂದು ಹೋಗಿ ಹೇಳಿ ನೀವು ಮನೇಲಿ ಕುತ್ಕೊಂಡ್ಬಿಟ್ರೆ ಕ್ಲಾರಿಟಿ ಸಿಗಲ್ವಲ್ಲ ಜನರು ಹೊಡೆದಾಡ್ಕೋಬೇಕಲ್ಲ ಬೀದಿಗೆ ಬರಬೇಕಲ್ಲ ನಿಮಗೆ ಕ್ಲಾರಿಟಿ ಇದೆ ಅಂತಂದ ಮೇಲೆ ಸುಮ್ಮನೆ ಹಾಕಿದ್ದೀರಾ ಹೋಗಿ ಹೇಳಿ ಮನೆ ಖಾಲಿ ಮಾಡಿ ಅಂತ ಹೋಗಿ ಹೇಳಿ ಪಾಪ ಜನಕ್ಕೆ ಏನು ಸಮಸ್ಯೆ ಆಗಿದೆ ಅನ್ನೋದೇ ಗೊತ್ತಿಲ್ವಲ್ಲ ಈಗ ಮಾತಾಡ್ತವ್ರು ಹೇಳ್ತಾ ಇದ್ರು ಏನು ಅನ್ನೋದೇ ಗೊತ್ತಾಗ್ತಿಲ್ಲ ಮ್ಯಾಮ್ ಇದೊಂದು ದೊಡ್ಡ ಸ್ಕ್ಯಾಮ್ ಅನಿಸುತ್ತೆ ಅಂತ ಯಾಕೆ ಜನರಿಗೆ ಗೊಂದಲ ಮಾಡ್ತೀರಾ ಈಗ ನಿಮಗೂ ಇದ್ರ ಬಗ್ಗೆ ಅರಿವಿಲ್ಲ ಅಂತ ಅಂದಮೇಲೆ ಅಂದಿದ್ರೆ ನಾವು ಒಪ್ಕೊಳ್ತಾ ಇದ್ವಿ ಪಾಪ ಅರವಿಂದ್ ಬೆಲ್ಲದವ್ರಿಗೂ ಇದ್ರ ಬಗ್ಗೆ ಅರಿವಿಲ್ಲ ಅಂತ ಈಗ ನಿಮಗೆ ಅರಿವಿದೆ ಅಲ್ಲ ನೀವು ನಮಗೆ ಹೇಳ್ತಿದ್ದೀರಲ್ಲ ತಿಳ್ಕೊಂಡು ಮಾತಾಡಿ ಅಂತ ನೀವು ತಿಳಿದೋರಲ್ಲ ಸ್ವಾಮಿ ತಿಳ್ಕೊಂಡವ್ರು ಹೋಗಿ ಮಾತಾಡಿ